ರಾಜ್ಯ ಸರ್ಕಾರ ನೂತನ ಪಿಂಚಣಿ ಯೋಜನೆ ಎನ್ಪಿಎಸ್ ಅನ್ನು ರದ್ದುಪಡಿಸಬೇಕು ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಬೇಕು ಎಂಬುದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮಹಾರಾಜ ಕಾಲೇಜಿನವರೆಗೆ ಪಾದಯಾತ್ರೆಯನ್ನು ನಡೆಸಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿರುತ್ತಾರೆ इदरली ना इवेलू कूड़ा हंत हाँ ना मनवरिके योजना विषय आगे आदि यारू ना होनेगारिके ना अर्थसोदी ना हिंदे बिंदी इवती अर्थ मास्ता अर्थ आगे इवि अर्थ आगदे इवत अर्थमी इवतु अर्थ आगे अब मत आदि ना राज ओट विषय ना परिवर्तने बंगलूर डिसंबर हे इवे मड़ी होराट ना हेच्चु कड़मे 200,000 जन इवतु एन पी एस नौकरू 19 तारीख प्रारंभ आगते अदे समय इवतु इडी राज्यदलक जनप्रतिनिधि इवतु ऐन बेलगाम चलीगाल अधिवेशन प्रस्ताप माते अंत नम भरोसे को जन एम एल सी जी टी देवेगौड़ी एम एल कचार नम भरोसा को नसर शांतराम अंत कर्नाटक सरकार सचिवालय अधीन कार्यदर्शिया कार्यनिर्वहित कर्नाटक राज्य सरकारी एन पी एस नौकर संघ राज्यक्षन राज्य सरकारी नौकर संघ राज्य परिषत् सचिवालय नौकर संघ जंटी कार्यदर्शिया मत कर्नाटक राज्य सरकारी एन पी एस नौकर संघ राज्यक्षन कार्यनिर्वहित नमस्कार हिंग्रे ना मतनी ओके इवतु ಮೈಸೂರಿನಲ್ಲಿ ಎಲ್ಲ ಎನ್ಪಿಎಸ್ ನೌಕರರು ಮತ್ತೆ ಓಪಿಎಸ್ ನೌಕರರಂದೆ ಎಲ್ಲ ನೌಕರರು ಇವತ್ತು ಒಂದು ದೊಡ್ಡ ಮಟ್ಟದ ರ್ಯಾಲಿಯನ್ನು ನಾವು ಮಾಡಿದ್ದೇವೆ ಈ ರ್ಯಾಲಿ ಮುಖ್ಯ ಉದ್ದೇಶ ವೋಟ್ ಫಾರ್ ಓಪಿಎಸ್ ಅಂತಕಂತ ಅಭಿಯಾನ ಇಡೀ ರಾಜ್ಯದಲ್ಲಿ ನವೆಂಬರ್ 22 ರಿಂದ ನಡೆಯತಾ ಇದೆ ಅದರ ಕೊನೆಯ ಭಾಗವಾಗಿ ಇವತ್ತು ಮೈಸೂರಿನಲ್ಲಿ ನಾವೆಲ್ಲ ಇದ್ದೇವೆ ಇದರ ಉದ್ದೇಶ ಇಷ್ಟೇ ನಾವು ಈಗಾಗಲೇ 2 ತಿಂಗಳ ಕಾಲ ಏನು ಓಪಿಎಸ್ ಸಂಕಲ್ಪ ಯಾತ್ರೆಯನ್ನು ಮಾಡಿ ಸರ್ಕಾರದ ಗಮನ ಸೆಳೆಯುವಂತ ಕೆಲಸವನ್ನು ಮಾಡಿದ್ದೇವೆ ಎನ್ಪಿಎಸ್ ಅನ್ನು ರದ್ದುಗೊಳಿಸಬೇಕು ಏನು 14/2006 ರಿಂದ ಬಂದಿರತಕ್ಕಂತ ಈ ಸರ್ಕಾರಿ ನೌಕರರಿಗೆ ಏನು ಒಂದು ಡಿಫೈನ್ಡ್ ಪೆನ್ಷನ್ ಅಲ್ಲದೆ ಇರತಕ್ಕಂತ ಒಂದು ಮಾರ್ಕೆಟ್ ಬೇಸ್ಡ್ ಏನು ಯೋಜನೆ ಬಂದಿದೆ ಈ ಯೋಜನೆಯನ್ನು ರದ್ದುಗೊಳಿಸಬೇಕು ಅನ್ನುವಂತದ್ದು ನಮ್ಮ ಉದ್ದೇಶ ಆಗಿದೆ ಆ ನಿಟ್ಟಿನಲ್ಲಿ ಈ ಯೋಜನೆ ಈಗಾಗಲೇ ಫೇಲ್ಯೂರ್ ಆಗಿರುವಂತದ್ರ ಬಗ್ಗೆ ಸಂಪೂರ್ಣವಾಗಿ ಎಲ್ಲರಿಗೂ ಮಾಹಿತಿ ಇದೆ ಇವತ್ತು ಈ ಯೋಜನೆಯಡಿ ಏನು ರಿಟೈರ್ಡ್ ಆಗಿರುವಂತರಿಗೆ 500 800 1200 ರೂಪಾಯಿ ಪೆನ್ಷನ್ ಬರುವಂತ ವ್ಯವಸ್ಥೆ ಇದೆ ಆದ್ದರಿಂದ ಈ ಯೋಜನೆ ಅತ್ಯಂತ ಕರಾಳ ಯೋಜನೆ ಸರ್ಕಾರಿ ನೌಕರರಿಗೆ 30 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿರತಕ್ಕಂತ ಸರ್ಕಾರಿ ನೌಕರರಿಗೆ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆ ಕೊಡದೇ ಇರತಕ್ಕಂತ ಯೋಜನೆ ಅನ್ನುವಂತ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಹೋರಾಟ ನಡೆಯತಾ ಇದೆ ಅದರ ಭಾಗವಾಗಿ ರಾಜಸ್ಥಾನ ಛತ್ತೀಸ್‌ಗಢ ಜಾರ್ಖಂಡ್ ಮತ್ತು ಈಗ ಪಂಜಾಬ್ ಮತ್ತೆ ಇವತ್ತು ಹಿಮಾಚಲ ಪ್ರದೇಶನೂ ಕೂಡ ಈ ವಿಚಾರವಾಗಿ ನಿರ್ಧಾರವನ್ನು ತಗೊಂಡಿದೆ ಇಷ್ಟು ರಾಜ್ಯಗಳಲ್ಲಿ ಈಗಾಗಲೇ ಎನ್ಪಿಎಸ್ ಅನ್ನು ರದ್ದುಗೊಳಿಸಿ ಅಂತ ಕೆಲಸ ಆಗಿದೆ ನಮ್ಮ ರಾಜ್ಯದಲ್ಲೂ ಕೂಡ ಎಲೆಕ್ಷನ್ ಮುಂದಿರೋದ್ರಿಂದ ನಾವು ಈ ವೋಟ್ ಫಾರ್ ಓಪಿಎಸ್ ಅಭಿಯಾನದ ಮೂಲಕ ಎಲ್ಲ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಸರ್ಕಾರದ ಗಮನ ಸೆಳೆದಿದ್ದೇವೆ ಈ ಮೂಲಕ ನಾವು ಸರ್ಕಾರಕ್ಕೆ ಈ ಬಾರಿ ನಮ್ಮ ವೋಟ್ ಓಪಿಎಸ್ ಗೆ ಅಂತಕಂತ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿದ್ದೇವೆ ಅದರ ಮೂಲಕ ನಾವು ಒಂದು ಗಟ್ಟಿ ಸಂದೇಶವನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರ ಸಂಘದ ಮೂಲಕ ಕೊಡ್ತಾ ಇದ್ದೇವೆ ಸ್ನೇಹಿತರೆ ಆ ನಿಟ್ಟಿನಲ್ಲಿ ಈ ಎನ್ಪಿಎಸ್ ಯೋಜನೆ ಕರಾಳ ಯೋಜನೆ ಇದನ್ನ ರದ್ದುಗೊಳಿಸಬೇಕು ಅನ್ನುವಂತದ್ದನ್ನ ಸರ್ಕಾರವನ್ನ ಈ ಸಂದರ್ಭ ಒತ್ತಾಯ ಮಾಡ್ತಾ ಇದೆ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಪ್ರತಿಭಟನೆ ಮಾಡ್ತಾ ಇದೆ ಇದರಲ್ಲಿ ಭಾರತೀಯ ಜನತಾ ಪಾರ್ಟಿ ಆಗಬಹುದು ಕಾಂಗ್ರೆಸ್ ಆಗಬಹುದು ಜಾತಿಯ ಜನತಾದಳ ಆಗಬಹುದು ಯಾ